ಕಾಂಗ್ರೆಸ್ ನವರು ಸ್ವಾತಂತ್ರ್ಯಕ್ಕಾಗಿ ಜೈಲು ಸೇರಿದ್ರು, ಬಿಜೆಪಿಯವರು ಅಕ್ರಮ ಮಾಡಿ ಜೈಲು ಸೇರಿದ್ರು ಅಂತ ಹೇಳಿ ಚಿಂಚೋಳಿಯ ಸಮಾವೇಶದಲ್ಲಿ ಸಿದ್ದರಾಮಯ್ಯ ಅವರು ಆರೋಪವನ್ನ ಕೂಡ ಮಾಡಿದ್ದಾರೆ. ಕಾಂಗ್ರೆಸ್ನವರು ಸ್ವಾತಂತ್ರ್ಯಕ್ಕೋಸ್ಕರ ಜೈಲನ್ನ ಸೇರಿದ್ರು, ಸ್ವಾತಂತ್ರ್ಯಕ್ಕಾಗಿ ಅವರು ಜೈಲು ಪಾಲಾದ್ರು, ಆದ್ರೆ ಬಿಜೆಪಿಯವರು ಹಾಗಲ್ಲ, ಅಕ್ರಮ ಮಾಡಿ ಜೈಲು ಸೇರಿದ್ರು ಅಂತ ಹೇಳಿ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಚಿಂಚೋಳಿಯ ಸಮಾವೇಶದಲ್ಲಿ ಈಗ ಆರೋಪವನ್ನ ಮಾಡಿದ್ದಾರೆ. ಬಿಜೆಪಿಯ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಮಹಾತ್ಮ ಗಾಂಧಿಯನ್ನ ಕೊಂದಿದ್ದು ಆರ್ಎಸ್ಎಸ್, ಮೋದಿ ಅಧಿಕಾರಕ್ಕೆ ಬರೋ ತನಕ ದೇಶವನ್ನ ಕಾದಿದ್ದು ಕಾಂಗ್ರೆಸ್, ಮೋದಿ ಒಬ್ಬ ಸುಳ್ಳುಗಾರ, ನಾಟಕಕಾರ ಅಂತ ಹೇಳಿ ಮೋದಿಯನ್ನ ಜರಿದಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು. ಹಾಗಿದೆ ಬಿಜೆಪಿಯನ್ನ ಕೂಡ ವಾಗ್ದಾಳಿಯ ಮೂಲಕ ಈಗಾಗಲೇ ಸಾಕಷ್ಟು ಆರೋಪವನ್ನ ಮಾಡಿದ್ದಾರೆ. ಮೋದಿ ಅಧಿಕಾರಕ್ಕೆ ಬರುವ ತನಕ ದೇಶವನ್ನ ಕಾಂಗ್ರೆಸ್ಸೇ ಕಾದಿದ್ದು, ಮೋದಿ ಒಬ್ಬ ಸುಳ್ಳುಗಾರ, ನಾಟಕಕಾರ ಅಂತ ಹೇಳಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ. ಉಮೇಶ್ ಜಾಧವ್ 50 ಕೋಟಿಗೆ ಮಾರಾಟವಾಗಿದ್ದಾನೆ. ದನಕರು ಮಾರಾಟ ಮಾಡೋದನ್ನ ನಾವು ನೋಡಿದ್ದೇವೆ. ಆದ್ರೆ ಎಂಎಲ್ಎ ಮಾರಾಟ ಇದೇ ಮೊದಲು ಅನ್ನೋದನ್ನ ಕೂಡ ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು. ಉಮೇಶ್ ಜಾಧವ್ ಬಗ್ಗೆ ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. 50 ಕೋಟಿ ರೂಪಾಯಿ, 50 ಕೋಟಿ ರೂಪಾಯಿಗೆ ಮಾರಾಟ ಆಗಿದ್ದಾನೆ. ಈಗಾಗಲೇ ಸೇಲ್ ಬಗ್ಗೆ ಕೂಡ ಮಾತನಾಡಿದ್ದಾರೆ ಸಮನ್ವಯ ಸಮಿತಿ ಅಧ್ಯಕ್ಷರಾಗಿರುವಂತಹ ಸಿದ್ದರಾಮಯ್ಯ ಅವರು. ಎಂಎಲ್ಎಗಳು ಮಾರಾಟ ಆಗಿದ್ದು ಇದೇ ಮೊದಲು ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ದಾರೆ. ದೇಶಭಕ್ತ ಗಾಂಧೀಜಿ, ನೆಹರು, ಸುಭಾಷ್ ಚಂದ್ರ ಬೋಸ್, ವಲ್ಲಭಾಯಿ ಪಟೇಲ್, ಮೌಲಾನಾ ಆಜಾದ್ ಇವರಲ್ಲೇನು ಸ್ವಾತಂತ್ರ್ಯದಲ್ಲಿ ಭಾಗವಹಿಸಿರಲಿಲ್ವ? ವರ್ಷಗಟ್ಟಲೆ ಜೈಲ್ಗೆ ಹೋಗಿದ್ದಂತವ್ರು ಇವರು. ಗಾಂಧಿ, ನೆಹರು, ವಲ್ಲಭಾಯಿ ಪಟೇಲ್, ಮೌಲಾನಾ ಆಜಾದ್ ಇವರೆಲ್ಲರೂ ವರ್ಷಗಟ್ಟಲೆ ಜೈಲ್ಗೆ ಹೋಗಿದ್ದಂತವ್ರು. ಯಾರಾದರೂ ಆರ್ಎಸ್ಎಸ್ನವರು, ಬಿಜೆಪಿಯವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿ ಜೈಲ್ಗೆ ಹೋದವರು ಯಾರು ಒಬ್ರು ಇದಾರ? ಯಾರಾದರೂ ಒಬ್ಬ? ಮತ್ತೆ ದೇಶಭಕ್ತ ನಾನು ಅಂತ ನರೇಂದ್ರ ಮೋದಿ ಹೇಳ್ತಾರಲ್ಲ, ಅವರೆಲ್ಲ ಯಾರು ಆಗಾರೆ? ದೇಶಕ್ಕೋಸ್ಕರ ಹೋರಾಟ ಮಾಡಿದವರು, ಜೈಲ್ಗೆ ಹೋದವರು. ಇವರೇನಾದ್ರು ಜೈಲ್ಗೆ ಹೋಗಿದ್ರೆ ಭ್ರಷ್ಟಾಚಾರ ಮಾಡಿ ಜೈಲ್ಗೆ ಹೋಗಿದ್ದಾರೆ ಅಷ್ಟೇ, ಬಿಜೆಪಿಯವರು ಬೇರೆ ಇನ್ನೇನು ಮಾಡಿಲ್ಲ. ದೇಶಕ್ಕೆ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿ ಜೈಲ್ಗೆ ಹೋಗಿದ್ದಾರೆ. ಮಹಾತ್ಮ ಗಾಂಧೀಜಿ ಕೊಂದುಬಿಟ್ಟು ಆರ್ಎಸ್ಎಸ್ನ ಸರಸಂಚಾಲಕ ಜೈಲ್ಗೆ ಹೋಗಿದ್ರು, ಆರ್ಎಸ್ಎಸ್ ಬ್ಯಾನ್ ಮಾಡಿದ್ರು. ಆಗ ಮಹಾತ್ಮ ಗಾಂಧೀಜಿನ ಕೊಂದ ಮೇಲೆ ಗೂಡ್ಸೆ, ನಾಥುರಾಮ್ ಗೋಡ್ಸೆ, ಆಗ ಗುರೂಜಿ ಅಂತ ಇದ್ರು ಒಬ್ರು ಆರ್ಎಸ್ಎಸ್ನಲ್ಲಿ, ಗೋಳ್ವಾಳ್ಕರ್, ಅವನ್ ಜೈಲ್ಗೆ ಹೋಗಿದ್ದ ಸ್ವಲ್ಪ ದಿನ. ಆರ್ಎಸ್ಎಸ್ ಮಹಾತ್ಮ ಗಾಂಧೀಜಿ ಅವ್ರನ್ನ ಕೊಂದ ಕಾರಣಕ್ಕೋಸ್ಕರ ಇವ್ನು ಜೈಲ್ಗೆ ಹೋಗಿದ್ದು, ಸ್ವಾತಂತ್ರ್ಯಕ್ಕೋಸ್ಕರ ಅಲ್ಲ. ಇವತ್ತು ಇಂದಿರಾ ಗಾಂಧಿ ಹತ್ಯೆ ಆಯ್ತು, ರಾಜೀವ್ ಗಾಂಧಿ ಹತ್ಯೆ ಆಯ್ತು, ಗಾಂಧೀಜಿ ಹತ್ಯೆ ಆಯ್ತು. ಯಾರಾದರೂ ದೇಶಕ್ಕೋಸ್ಕರ ಒಬ್ಬರಾದ್ರದ್ದು ಹತ್ಯೆ ಆಗಿದೆಯಾ ಬಿಜೆಪಿಯವ್ರದ್ದು? ಮತ್ತೆ ದೇಶಭಕ್ತ ದೇಶಭಕ್ತ ಅಂತ ಹೇಳ್ಕೊತಾರಲ್ಲ, ಇದರಲ್ಲಿ ಏನಾದ್ರೂ ಸತ್ಯ ಇದೆಯೋ? ಬರೀ ಸುಳ್ಳೇ. ನರೇಂದ್ರ ಮೋದಿ ಅವರಿಗೆ ಇನ್ನೊಂದು ಅನುವರ್ತ ನಾಮ ಏನು ಅಂತಂದ್ರೆ ಸುಳ್ಳುಗಾರ. ನಾಟಕಕಾರ. ಏರ್ ಸ್ಟ್ರೈಕ್, ಪುಲ್ವಾಮಾ ಇನ್ಸಿಡೆಂಟ್, ಏನು ಇವರೇನ ಮಾಡದ್ದು? ಈಗಾಗಲೇ ಕಾಂಗ್ರೆಸ್ ಸಮಾವೇಶವನ್ನ ಮಾಡ್ತಾ ಇದೆ. ಅಲ್ಲಿ ಸಿದ್ದರಾಮಯ್ಯ ಅವರು ಮಾತನಾಡ್ತಿದ್ದಾರೆ, ನೋಡೋಣ. 1948
ಹುಟ್ಟಿದ್ರ ನರೇಂದ್ರ ಮೋದಿ ನೀವು ಹುಟ್ಟಿದ್ದು 51 52 ಯಾವತ್ತಪ್ಪ 52 ನಾನು 47 ಇವನಿಗಿಂತ ದೊಡ್ಡವ ನಾನು ನರೇಂದ್ರ ಮೋದಿಗಿಂತ ಆದರೂ ನಾನು ಏರ್ ಸ್ಟ್ರೈಕ್ ಮಾಡಿಬಿಟ್ಟೆ ಏರ್ ಸ್ಟ್ರೈಕ್ ಮಾಡಿದ್ರು ನೀನಲ್ಲಪ್ಪ ನಮ್ಮ ಸೈನಿಕರು ಭಾರತದ ಸೈನಿಕರು ಏನು ನರೇಂದ್ರ ಮೋದಿ ಸ್ಟೆನ್ ಗನ್ ತಗೋ ಹೋಗಿದ್ನ ಹೊಡಿಯಕ್ಕೆ 1971 ನಲ್ಲಿ ಇಂದಿರಾ ಗಾಂಧಿ ಅವರು ಈ ದೇಶದ ಪ್ರಧಾನಮಂತ್ರಿ ಅವತ್ತು ಪಾಕಿಸ್ತಾನ ಜೊತೆ ಯುದ್ಧ ಆಯಿತು ನಮಗೂ ಅವ್ರಿಗೂ ಪಾಕಿಸ್ತಾನವನ್ನ ಸೋಲಿಸಿ ನಮ್ಮ ಸೈನಿಕರು 90,000 ಪಾಕಿಸ್ತಾನಿ ಸೈನಿಕರನ್ನ ಸೆರೆ ಹಿಡಿದ್ರು 90,000 ಪಾಕಿಸ್ತಾನಿ ಸೈನಿಕರನ್ನ ಸೆರೆ ಹಿಡಿದ್ರು ಬಾಂಗ್ಲಾದೇಶ ಹಿಂದೆ ಪೂರ್ವ ಪಾಕಿಸ್ತಾನ ಅಂತ ಇತ್ತು ಅದು ಅದು ಬಾಂಗ್ಲಾದೇಶ ಆಗಿ ಉದಯ ಆಯಿತು ಮುಜಿಬುರ್ ರಹಮಾನ್ ಅದರ ಅಧ್ಯಕ್ಷರಾದರು ಮೋದಿಗೆ ಎಷ್ಟು ವರ್ಷ ಆಗಿರ್ಬೋದು ಆಗ 18 13 ಎಷ್ಟೋ ಗೊತ್ತಿಲ್ಲ ನನಗೆ 52 ಅಂತಂದ್ರೆ 70 ಅಷ್ಟು ಆಗಿಲ್ಲಯ್ಯ 52 61 71 ಇವತ್ತು ಇಂದಿರಾ ಗಾಂಧಿ ಅವರು ಅದರ ಲಾಭ ಪಡ್ಕೊಳ್ಳಿಕ್ಕೆ ರಾಜಕೀಯವಾಗಿ ಅದನ್ನು ಉಪಯೋಗಿಸಕ್ ಹೋಗ್ಲಿಲ್ಲ ಅನೇಕ ಸುಮಾರು 10-12 ಸ್ಟ್ರೈಕ್ ಈ ಸರ್ಜಿಕಲ್ ಸ್ಟ್ರೈಕ್ ಆಗಿದ್ದಾವೆ ಹಿಂದೆ ಸರ್ಕಾರ ಇದ್ದಾಗ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಈ ರೀತಿಯಾಗಿ ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನ ಅವರು ಮಾಡ್ತಾ ಇದ್ದಾರೆ ಜೊತೆಗೆ ಇವರು ಸಂವಿಧಾನದಲ್ಲಿ ನಂಬಿಕೆ ಇಲ್ಲ ಅದಕ್ಕೆ ನೋಡಿ ಅವರ ಮಂತ್ರಿಗಳು ಅನೇಕ ಜನ ಏನ್ ಹೇಳ್ತಾರೆ ಅಂದ್ರೆ ಅನಂತ್ ಕುಮಾರ್ ಹೆಗ್ಡೆ ಅಂತ ಮಂತ್ರಿ ಈಗ ನರೇಂದ್ರ ಮೋದಿ ಸರ್ಕಾರದಲ್ಲಿ ಮಂತ್ರಿ ಇದ್ದಾನೆ ಅವ ಹೇಳ್ತಾನೆ ನಾವು ಅಧಿಕಾರಕ್ಕೆ ಬಂದಿರದೆ ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ ಯಾಕಂತಂದ್ರೆ ಈ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಎಲ್ರಿಗೂ ಸಮಾನ ಅವಕಾಶಗಳಿದ್ದಾವೆ ಎಲ್ರಿಗೂ ಸಾಮಾಜಿಕ ನ್ಯಾಯ ಇದೆ ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನರಿಗೆ ವಿಶೇಷ ಅವಕಾಶಗಳನ್ನು ಒದಗಿಸಿ ಅವರನ್ನು ಆರ್ಥಿಕವಾಗಿ ಸಾಮಾಜಿಕವಾಗಿ ಮೇಲೆತ್ತಲಿಕ್ಕೆ ಅವಕಾಶಗಳಿದ್ದಾವೆ ಎಲ್ಲರೂ ಮುಖ್ಯವಾಹಿನಿಗೆ ಬರಬೇಕು ಅಂತಕ್ಕಂಥದ್ದು ಸಂವಿಧಾನದ ಉದ್ದೇಶ ಅದಕ್ಕೋಸ್ಕರ ಈ ಸಂವಿಧಾನ ಬದಲಾವಣೆ ಆಗಬೇಕು ಅವನು ಯಾವನೋ ಒಬ್ಬ ಸೂರ್ಯ ಅಂತ ಇದ್ದಾನೆ ಬೆಂಗಳೂರಿನಲ್ಲಿ ತೇಜಸ್ವಿ ಸೂರ್ಯ ಅವನು ಒಂದ್ಸರಿ ಸ್ಟೇಟ್ಮೆಂಟ್ ಕೊಟ್ಟಿದ್ದ ಏನಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನ ಸುಟ್ಟ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗಳನ್ನ ಎಲ್ಲೆಲ್ಲಿದ್ದಾವೆ ಅಲ್ಲಿ ಧ್ವಂಸ ಮಾಡಬೇಕು ನಾನು ಅದಕ್ಕೆ ಹೇಳಿದೆ ಇವ ಸೂರ್ಯ ಅಲ್ಲ ಇವ ಕತ್ಲೆ ಇರಬೇಕು ಅದಕ್ಕೆ ಇವನಿಗೆ ತೇಜಸ್ವಿ ಸೂರ್ಯ ಅನ್ನೋದ್ರ ಬದಲು ಅಮಾವಾಸ್ಯೆ ಅಂತ ಕರೀಬೇಕು ಅಂತ ಹೇಳಬಹುದು ಇಂಥವರೆಲ್ಲ ಈ ಪಾರ್ಟಿನಲ್ಲಿದ್ದಾರೆ ಇದು ಹೇಳಿಸೋರು ಯಾರು ಹಿಂದ್ಗಡೆ ಇರೋರು ಯಾರು ನರೇಂದ್ರ ಮೋದಿ ಅಮಿತ್ ಶಾ ನರೇಂದ್ರ ಮೋದಿ ಅಮಿತ್ ಶಾ ಇವ್ರ ಕೈನಲ್ಲಿ ಸಂವಿಧಾನ ಸುರಕ್ಷಿತವಾಗಿರ್ತದ ಸಂವಿಧಾನ ಒಂದು ವೇಳೆ ಬದಲಾವಣೆ ಆದರೆ ಈ ದೇಶದಲ್ಲಿ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಉಳಿಲಿಕ್ಕೆ ಸಾಧ್ಯ ಇಲ್ಲ ಸಂವಿಧಾನ ಕೊಟ್ಟದ್ರಿಂದ ಸಂವಿಧಾನ ಇರೋದ್ರಿಂದ ಮೀಸಲಾತಿ ಕೊಟ್ಟಿರೋದ್ರಿಂದ ಆರ್ಟಿಕಲ್ 14, 15, 16 ಇವೆಲ್ಲ ಇರೋದ್ರಿಂದ ಇವತ್ತು ದಲಿತರಿಗೆ ಮೀಸಲಾತಿ ಹಿಂದುಳಿದವರಿಗೆ ಮೀಸಲಾತಿ ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಮಹಿಳೆಯರಿಗೆ ಮೀಸಲಾತಿ ಸಿಕ್ಕಿರ್ತಕ್ಕಂಥದ್ದು ಅದರ ಮೀಸಲಾತಿಯಲ್ಲಿ ಸಿಕ್ತಿತ್ತು ರಾಜಕೀಯ ಮೀಸಲಾತಿ ಸಿಕ್ಕಿರೋದು ಕೂಡ ಅದರಿಂದಲೇನೆ ಈ ಸಂವಿಧಾನನೇ ಬದಲಾವಣೆ ಮಾಡಬೇಕು ಅಂತ ಹೊರಟಿದ್ದಾರೆ ಭಾರತೀಯ ಜನತಾ ಪಕ್ಷದವರು ನಾನು ಅದಕ್ಕೆ ಹೇಳಿದೆ ಏನಾದರೂ ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ
ನಮ್ಮ ಸಂವಿಧಾನ ಮುಟ್ಟಿದ್ರೆ ಈ ದೇಶದಲ್ಲಿ ರಕ್ತಪಾತ ಆಗುತ್ತೆ, ರಕ್ತ ಕ್ರಾಂತಿ ಆಗುತ್ತೆ.